ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸತೀಶ್ ಪೊನ್ನಾಚಿ. ಇವತ್ತು ಒಂದು ಸಿನಿಮಾದ ರಿವ್ಯೂ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಯಾವುದು ಅಂತಂದ್ರೆ ತಮಿಳ್ ಸಿನಿಮಾ ಜೈ ಭೀಮ್. ಲಾ ಇಸ್ ಎ ವೆರಿ ಪವರ್ಫುಲ್ ವೆಪನ್. ಯಾರ ಕಾಪಾತ್ರದಕ್ಕಾಗ ನಾವು ಅದನ್ನು ಪಯನ್ಪಡುತ್ತೋ ರೊಂಬ ಮುಖ್ಯಂ. ತಪ್ಪು ಪಡ್ರವಳಿಗೆ ಪದವಿ ಪಣಂ ಜಾತಿ ನಿರ್ಣಯ ಸರ್ ಬಾಧಿಕಪಟ್ಟವಳಿಗೆ ನಾಮ ತಾನೆ ಇರ್ಕೋ. ಜೈ ಭೀಮ್ ಅಂತ ಒಂದು ನೇಮ್ ಕೇಳ್ತಿದ್ದಂಗಲೇ ನಿಮ್ಗೆಲ್ಲರೂ ಅನಿಸ್ಬೋದು, ಇದು ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಇಟ್ಕೊಂಡಿರುವಂತಹ ಸಿನಿಮಾ. ಈ ಥರ ಒಂದು ಹೆಸರಿಟ್ಕೊಂಡು ಸಿನಿಮಾ ಮಾಡೋದೇ ಒಂದು ದೊಡ್ಡ ಸಾಹಸದ ಸಂಗತಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು 2D ಎಂಟರ್ಟೈನ್ಮೆಂಟ್ ಅಂತಂದರೆ ಜ್ಯೋತಿಕಾ ಮತ್ತು ಸೂರ್ಯ ಅವರಿಗೆ ಒಂದು ಸಲ್ಯೂಟನ್ನು ಹೇಳಬೇಕಾಗುತ್ತೆ. ಈ ಜೈ ಭೀಮ್ ಅನ್ನೋ ಒಂದು ಸಿನಿಮಾ ರಿಯಲ್ ಇನ್ಸಿಡೆಂಟ್ನ ಆಧರಿಸಿ ಬಂದಿರುವಂಥ ಸಿನಿಮಾ. ಅದು ಯಾರು ಅಂತಂದರೆ ಚಂದ್ರು ಅನ್ನೋ ಹೈಕೋರ್ಟ್ ಅಡ್ವೊಕೇಟ್ ಮೇಲೆ ಬಂದಿರುವಂಥ ಸಿನಿಮಾ. ಇವರು ಹೆಂಗೆ ಅಂತಂದರೆ ವಿತಿನ್ 6 ಇಯರ್ಸಲ್ಲಿ 96,000 ಕೇಸ್ಗಳನ್ನು ಖುಲಾಸೆಗಳನ್ನು ಮಾಡ್ತಾರೆ. ಅಂತಂದರೆ ಏನು ಸುಳ್ಳು ಸುಳ್ಳು ಕೇಸ್ಗಳನ್ನು ಈ ಒಂದು ಕೆಳಜಾತಿ ಮೇಲೆ ಒಂದು ಟ್ರೈಬ್ಸ್ ಮೇಲೆ ಹಾಕಿ ಪೊಲೀಸ್ ಒಂದು ಸಿಸ್ಟಮ್ ಏನು ಮಾಡಿರುತ್ತೆ ಅಂತಂದರೆ ಈ ಥರದ ಒಂದು ವಿಚಿತ್ರ ಸಂಗತಿಗಳನ್ನು ಮಾಡ್ತಾನೆ ಇರ್ತವೆ. ಯಾಕಂದರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಪೊಲೀಸರುಗಳಲ್ಲಿ. ಆ ಒಂದು ಚಂದ್ರು ಅನ್ನೋರು ಏನು ಮಾಡ್ತಾರೆ, ಈ ಥರದ್ದೊಂದು ಏನು ಸುಳ್ಳು ಸುಳ್ಳು ಕೇಸ್ಗಳನ್ನ ಹಾಕಿರ್ತಾರೆ, ಅದನ್ನೆಲ್ಲನೂ ವಜಾಗೊಳಿಸೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಪಾಲಂಗುಡಿ ಇರುಳಾಸ್ ಪಾದುಕಾಪ ಸಂಘಂ 1996 ಲಾಂಚ್ ಆಗಿರುವಂಥ ಸಂಘದಲ್ಲಿ ಏನಂತಂದರೆ ಇವರು ಈ ಥರ ಒಂದು ಸುಳ್ಳು ಕೇಸ್ಗಳನ್ನು ಯಾರ್ಯಾರು ಹಾಕಿರ್ತಾರೆ ಅದನ್ನೆಲ್ಲ ಕಂಡುಹಿಡಿದು 1,000 ಕೇಸ್ಗಳನ್ನು ಈ ಚಂದ್ರವರ್ಗ ಮುಖಾಂತರ ಕುಲಾಶೆಗಳನ್ನಾಗಿ ಮಾಡ್ತಾರೆ. ಕಡಲೂರು ಕಮ್ಮಪುರಂ ಡಿಸ್ಟಿಕ್ ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಬ್ಬ ರಾಜ ಕಣ್ಣು ಅಂತ ಒಬ್ಬ ಟ್ರೈಬ್ಸನ್ನು ಹಿಡಿದು ತಂದು ಸುಳ್ಳು ಕೇಸನ್ನು ಹಾಕಿ ಅವನು ಲಾಕಪ್ ಡೆತ್ತನ್ನು ಮಾಡಿಸ್ತಾರೆ. ಲಾಕಪ್ ಡೆತ್ತನ್ನು ಮಾಡಿದ ಸಂದರ್ಭದಲ್ಲಿ ಅವರು ಇವನು ತಪ್ಪಿಸ್ಕೊಂಡು ಹೋದ, ಎಸ್ಕೇಪ್ ಆದ ಅಂತೇಳಿ ಒಂದು ಪಾಂಡಿಚೇರಿಯ ಒಂದು ಗಡಿ ರೇಖೆಗಳಲ್ಲಿ ಹಾಕಿ ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಆಕ್ಸಿಡೆಂಟಲ್ಲಿ ಸತ್ತೋದ ಅಂತೇಳಿ ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ. ಇದರ ಆಪೋಸಿಟಲ್ಲಿ ಓಡಾದಂತಹ ಚಂದ್ರು ಅನ್ನೋ ವ್ಯಕ್ತಿ ಅಂದರೆ ಅಡ್ವೊಕೇಟ್ ಇದರಿಂದ ಸಕ್ಸಸ್ ಆಗ್ತಾರ ಇಲ್ಲ ಅನ್ನೋದೇ ಈ ಒಂದು ಸಿನಿಮಾದ ತಿರುಳು ಅಂತಲೇ ಹೇಳ್ಬೋದು. ಈ ಚಂದ್ರು ಅನ್ನೋ ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸೂರ್ಯ ಅವರ ನಟನೆ ನೋಡಿ ನಾವು ಫಿದಾ ಅಂತಲೇ ಹೇಳ್ಬೋದು. ಅದಲ್ಲದೆ ರಾಜಕಣ್ಣು ಆ್ಯಕ್ಟಿಂಗಲ್ಲಿ ಯಾರು ನಮ್ಮ ಮಣಿಕಂಠನ್ ಅಂದರೆ ಕಾಲಾ ಸಿನಿಮಾದಲ್ಲಿ ರಜನಿಕಾಂತ್ ಅವರ 3ನೇ ಮಗನಾಗಿ ಆ್ಯಕ್ಟ್ ಮಾಡಿರ್ತಾರೆ, ಅವರ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿದೆ. ಒಬ್ಬ ಟ್ರೈಬ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೇಂಗಣಿ ಅಂತೇಳಿ ಮಲಯಾಳಂ ಆ್ಯಕ್ಟರ್ ಲೀಜೋ ಮೋಲ್ ಜೋರ್ಜ್ ಅನ್ನೋ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಆ್ಯಕ್ಟರ್ ಕರ್ಣನ್ನಲ್ಲಿ ಆ್ಯಕ್ಟ್ ಮಾಡಿರುವಂತಹ ರಾಜೇಶ ವಿಜಯನ್ ಅವರು ಮಿತ್ರ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಪ್ರಕಾಶ್ ರಾಜ್ ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್, ಒಂದು ಒಳ್ಳೆ ಅಂದರೆ ಒಳ್ಳೆ ರೀತಿಯ ಪೊಲೀಸ್ ಕ್ಯಾರೆಕ್ಟರ್ನ IG ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಇವರೆಲ್ಲ ಕ್ಯಾರೆಕ್ಟರ್ಗಳು ಅದ್ಭುತವಾಗಿದೆ, ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾದ ಒಟ್ಟು ತಿರುಳು ಅಂತಂದರೆ ಮೇಲ್ಜಾತಿಯವರು ಕೆಳಜಾತಿಯವರನ್ನು ಅಥವಾ ಟ್ರೈಬ್ಸನ್ನ ಹೇಗೆ ಒಂದು ಸುಳ್ಳು ಕೇಸುಗಳನ್ನು ಹಾಕಿ ಒಂದು ಪೊಲೀಸರಿಗೆ ಒಪ್ಪಿಸ್ತಾರೆ, ಮತ್ತು ಪೊಲೀಸರು ಸಹ ಹೇಗೆ ಅವ್ರಿಗೆ ಬೇರೆ ಬೇರೆ ಸ್ಟೇಷನ್ಗಳಿಗೆ ಒಂದಷ್ಟು ಅವ್ರಿಗೆ ಸುಳ್ಳು ಕೇಸುಗಳನ್ನ ಹಾಕಿ ಡಿವೈಡ್ ಮಾಡ್ತಾರೆ. ಯಾಕಂದರೆ ಕೇಸ್ ಮುಗಿದ್ಮೇಲೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅವರಿಗೆ ಒಂದು ರೇಷನ್ ಕಾರ್ಡ್ ಇರ್ಬೋದು, ಒಂದು ಆಧಾರ್ ಕಾರ್ಡ್ ಇರ್ಬೋದು, ಯಾವುದೇ ರೀತಿಯ ಒಂದು ಭೂಮಿ ಇರ್ಬೋದು, ಯಾವುದೇ ರೀತಿ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲದೆ ಇರೋದ್ರಿಂದ ಅವ್ರಿಗೆ ಸುಳ್ಳು ಕೇಸುಗಳನ್ನ ಹಾಕಿ ಹಾಕಿ ಅವ್ರ ಲೈಫನ್ನು ಅವ್ರು ಅಬಾಲೈಸ್ ಮಾಡೋದಕ್ಕೆ ಯಾವ ರೀತಿ ತಂತ್ರಗಳನ್ನು ರೂಪಿಸ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಇನ್ನು 2D ಎಂಟರ್ಟೈನ್ಮೆಂಟ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. 2D ಎಂಟರ್ಟೈನ್ಮೆಂಟ್ ಓನ್ಡ್ ಬೈ ಜ್ಯೋತಿಕಾ ಮತ್ತು ಸೂರ್ಯ ಅವರು. ಇವರು ಒಂದು ಅದ್ಭುತವಾದ ಸಿನಿಮಾಗಳನ್ನು ಇತ್ತೀಚೆಗೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಗೋಪಿನಾಥ್, ಕರ್ನಾಟಕದ ಒಬ್ಬ ಕ್ಯಾಪ್ಟನ್ ಗೋಪಿನಾಥ್ ಬಗ್ಗೆ ಸುರಾ ರಿಪೋರ್ಟರ್ ಅನ್ನೋ ಸಿನಿಮಾ ಇರ್ಬೋದು, ಮತ್ತು ಈ ಜೈ ಭೀಮ್ ಅನ್ನೋ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡಿರುವಂಥ ಸಿನಿಮಾ ಇರ್ಬೋದು, ಈ ಥರದ ಅದ್ಭುತ ಸಿನಿಮಾಗಳನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಕಾಸ್ಟ್ ಆ್ಯಂಡ್ ಕ್ರೂ ಬರೋದಾದ್ರಂದರೆ ಮ್ಯೂಸಿಕ್ಕನ್ನು ಸೀನ್ ರೊನಾಲ್ಡಿನ್ ಮಾಡಿದ್ದಾರೆ, ಕದೀರ್ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ, ಇದರ ಕತೆ ಮತ್ತು ನಿರ್ದೇಶನವನ್ನು ಜ್ಞಾನವೆಲ್ಲ ಅವರು ಮಾಡಿದ್ದಾರೆ. ಕಡೆಯದಾಗಿ ಜೈ ಭೀಮ್ ಸಿನಿಮಾ ಒಂದು ಅದ್ಭುತವಾದ ಮೇಕಿಂಗಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ತೋರಿಸಿದ್ದಾರೆ. ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರಬೇಕು. 2D ಎಂಟರ್ಟೈನ್ಮೆಂಟ್ ಏನೊಂದು ಪ್ರೊಡಕ್ಷನ್ ಹೌಸ್ ಇದೆ, ಈ ಥರದ ಸಿನಿಮಾಗಳನ್ನ ಹೆಚ್ಚೆಚ್ಚು ಮಾಡಲಿ. ಮತ್ತು ನಮ್ಮ ಕನ್ನಡದಲ್ಲೂ ಈ ಥರದ ಸಿನಿಮಾಗಳು ಬರಬೇಕು. ನಮ್ಮಂಥ ಒಂದು ಏನು ಯುವಕರಿದ್ದಾರೆ, ಈ ಥರ ಸಿನಿಮಾಗಳನ್ನು ನೋಡಬೇಕು. ಅಮೆಝಾನ್ ಪ್ರೈಮಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಚಂದ್ರು பத்தினால என்னத்த சாதிச்சிட்டு போறீங்க? ஒரு இன்னசென்ட் ட்ரைபல் உமனுக்கு ஜஸ்டிஸ் கிடைக்கணும்னு போராடுறேன். கோர்ட்ல நீதி கிடைக்கலன்னா ரோட்ல இறங்கி போராடுவேன். போராடுறதுக்கு லா எனக்கு ஒரு வெப்பன். தட்ஸ் ஆல்.